श्री राम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। विदेहापरिचालवोनी प्रपंच मुमुक्षु जनालागी अध्यात्म चर्चा करोनि बहुलोकजे मेलवीति। नमस्कार त्या ब्रह्म चैतन्य मूर्ति अलंकापुरी पुण्य भूमि पवित्र तिथे नांदतो ज्ञान राजा सुपात्र तया आठवीता महापुण्य राशि। नमस्कार माधा सद्गुरु श्री ज्ञानेश्वराशि। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 13 क्षेत्र क्षेत्रज्ञ विभाग योग संपुट 208 प्रकृति पुरुषांची कुळवाडी तांगता असंगडी जे आंबुली जोडी आमुला खाय। ಈ ಪ್ರಕೃತಿ ಪುರುಷರ ವ್ಯವಹಾರವು ಹೇಳಬೇಕೆಂದರಾಗಿರುವುದು ವಿಲಕ್ಷಣವು, ಹೆಂಡತಿಯದಾಗಿರುವುದು ಗಳಿಸಿದ ಹಣವು, ಗಂಡ ತಿನ್ನುವನು ಸುಮ್ಮನೆ ಕುಳಿತು, ಈ ರೀತಿಯಾದ ಪ್ರಕೃತಿ ಪುರುಷರ ವ್ಯವಹಾರವು ಹೀಗಿರುವುದೆಂದು ಹೇಳಬೇಕೆಂದರೆ ವಿಲಕ್ಷಣವೇ ಆಗಿರುತ್ತದೆ. ಹೇಗೆಂದರೆ ಹೆಂಡತಿ ಹಣ ಗಳಿಸುವಳು ಹಾಗೂ ಗಂಡನು ಸುಮ್ಮನೆ ಕುಳಿತು ತಿನ್ನುವನು. ಆಮುಲಯ ಆಂಬುಲಿಯೇ ಸಂಗತಿ ನಾ ಸೋಯೆ ಕೀ ಆಂಬುಲಿ ಜಗವಿಯೇ ಶೋಜಾಯಿಕೆ. ಈ ಪ್ರಕೃತಿ ಪುರುಷರೆಂಬ ಗಂಡ ಹೆಂಡತಿಯರಲ್ಲಿ ಸಂಬಂಧ ಅಥವಾ ಹೊಂದಾಣಿಕೆ ಇರುವುದಿಲ್ಲ ಇಬ್ಬರಲ್ಲಿ. ಆದರೂ ಹೆಂಡತಿ ಜಗ ನಿರ್ಮಿಸುವಲ್ಲಿ ಆಶ್ಚರ್ಯ ಕೇಳಿರಿ. ಈ ಪ್ರಕೃತಿ ಪುರುಷರೆಂಬ ಗಂಡ ಹೆಂಡತಿಯರಲ್ಲಿ ಯಾವುದೇ ರೀತಿಯಾದ ಸಂಬಂಧವಾಗಲಿ ಅಥವಾ ಹೊಂದಾಣಿಕೆಯಾಗಲಿ ಇರುವುದೇ ಇಲ್ಲ. ಆದರೂ ಆಶ್ಚರ್ಯವೇನೆಂದರೆ ಹೆಂಡತಿಯೇ ಜಗತ್ತನ್ನು ನಿರ್ಮಿಸುವಳು. ಪುರುಷ ಪ್ರಕೃತಿ ಸ್ಥೋಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಪ್ರಕೃತಿಯಲ್ಲಿ ಸ್ಥಿರವಾದ ಅಂದರೆ ಪ್ರಕೃತ್ಯಾಧೀನನಾದ ಪುರುಷನು ಪ್ರಕೃತಿಯ ಗುಣಗಳನ್ನು ಉಪಭೋಗಿಸುವನು. ಈ ಗುಣ ಸಂಯೋಗವೇ ಅವನ ಉತ್ತಮ ಹಾಗೂ ಕೆಟ್ಟ ಜನ್ಮಗಳಿಗೆ ಕಾರಣವಾಗುತ್ತದೆ. जे अनंगूतो पेंधा निकवडा नुसधा जीर्णो अतिवृद्धा पासो निवृद्धु. अवनु अंगहीन हागू हेळवनु द्रव्यहीन हागू वब्बंटिगनु जीर्ण हागू अतिवृद्धनागिरुवनु अत्यंत वृद्धरिगिंतलू. अवनु अंगहीन अंदरे निराकार हागू हेळवनंदरे निरवयव हागू द्रव्यहीन अंदरे ನಿರ್ವಿಷಯ, ಅದರಂತೆ ಒಬ್ಬಂಟಿಗ ಅಂದರೆ ಅದ್ವಿತೀಯ, ಅದರಂತೆ ಜೀರ್ಣ ಹಾಗೂ ಅತ್ಯಂತ ವೃದ್ಧರಿಗಿಂತಲೂ ಅತಿವೃದ್ಧ ಅಂದರೆ ಪುರಾತನ ಅರ್ಥಾತ್ ಅನಾದಿಯಾಗಿರುತ್ತಾನೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.